बिग ब्रेकिंग। नमस्कार, वेरी गुड मॉर्निंग। निम्म जोते नानु हरीश नागराजु। हत्तत्र एरडु वार आग्ता बंतु, बिडतिल्ल ई बिटकॉइन सरकारक्के दोड्ड किरिकिरि। एडविद्रु आगिद्रु मुख्यमंत्रिगळु बीळ्ता अवरिगे मूगुदार। हैकमांड्न चिंतने आदरू एनु? न्यूस 18 न एक्स्क्लूसिव कवरेज मूगुदार। बिटकॉइन प्रकरण सरकार पक्ष के दुड मुजुगर आगता बिटकॉइन प्रकरण निभायिसुवल्ली मुख्यमंत्री एडविद्रा अन्नो प्रश्ने केस दोड्डदाग्तिदागेने सीएम गे बिद्दिदेयंते मूगदार हागादरे बीजेपी सरकार ऐनागुत्तिदे नोडोण। ब्रेकिंग न्यूज। ಒಂದ ಕಡೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಚಿವರು ಅಥವಾ ಬೇರೆ ಬೇರೆ ನಾಯಕರ ಮೇಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅವರ ಆತ್ಮೀಯರ ಹತ್ರ ಹೇಳ್ಕೊಂಡಿದ್ದು, ಸರಿಯಾಗಿ ಇವರೆಲ್ಲ ಮಾತಾಡ್ತಿಲ್ಲ ಅಂತಿದ್ದು, ಅದೆಲ್ಲ ಒಂದ ಕಡೆ. ಇನ್ನೊಂದು ಕಡೆ ಹೈಕಮಾಂಡ್ ಕೂಡ ಅಬ್ಸರ್ವ್ ಮಾಡ್ತಾ ಇದೆ, ಇದನ್ನ ಯಾಕೋ ಸರಿಯಾಗಿ ಹ್ಯಾಂಡಲ್ ಮಾಡ್ತಿಲ್ಲ ಅಂದ್ರೆ ಬಿಟ್ಕಾಯಿನ್ ಪ್ರಕರಣ ಏನು ಪ್ರತಿಪಕ್ಷರು ಮುಗಿಬಿದ್ದಿದ್ದಾರೆ, ಇದನ್ನ ನಿಭಾಯಿಸುವಲ್ಲಿ ಮುಖ್ಯಮಂತ್ರಿಗಳು ಎಡವಿದ್ರಾ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಹೈಕಮಾಂಡ್ ಚಿಂತನೆ ನಡೆಸಿರೋದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಗಂಭೀರ ಚಿಂತನೆ ಮಾಡ್ತಾ ಇದೆಯಂತೆ ರಾಜ್ಯ ಬಿಜೆಪಿಯಲ್ಲಿ. ಶೀಘ್ರವೇ ಸಮನ್ವಯ ಸಮಿತಿಯನ್ನು ರಚನೆ ಮಾಡುವತ್ತ ಹೈಕಮಾಂಡ್ನ ಚಿಂತನೆಯಂತೆ. ನ್ಯೂಸ್ 18 ಕನ್ನಡಕ್ಕೆ ಬಿಜೆಪಿ ಮೂಲಗಳಿಂದ ಸಿಕ್ಕಿರುವಂತಹ ಪಕ್ಕಾ ಮಾಹಿತಿ. ಸಮನ್ವಯ ಸಮಿತಿ ಯಾಕೆ ಅಂದರೆ ಪ್ರತಿಪಕ್ಷಗಳ ಕೈಗೆ ಬಿಟ್ಕಾಯಿನ್ ಅಸ್ತ್ರ ಬಿಟ್ಕೊಟ್ಟಿದ್ದು, ಹಾಗಾಗಿ ಅದನ್ನು ಮತ್ತೆ ಹಿಡಿತಕ್ಕೆ ತಗೋಬೇಕಾದ್ರೆ ಸಮನ್ವಯ ಸಮಿತಿ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳೋ ಹಾಗಾಗಬೇಕು. ಬಿಟ್ಕಾಯಿನ್ ಕೇಸಲ್ಲಿ ಸರ್ಕಾರಕ್ಕೆ ಪಕ್ಷಕ್ಕೆ ದೊಡ್ಡ ಮುಜುಗರಾಗಿದ್ದು ಕಾರ್ಯಕರ್ತರು ನಿಷ್ಠಾವಂತ ನಾಯಕರಲ್ಲೂ ಕೂಡ ಈಗ ಬೇಸರ ಆಗ್ತಾ ಇದೆಯಂತೆ. ರಾಜ್ಯದ ಜನತೆಗೆ ಸರ್ಕಾರದ ಬಗ್ಗೆ ಕೆಟ್ಟ ಸಂದೇಶ ರವಾನೆ ಆಗಿಬಿಡುತ್ತೆ. ಸರ್ಕಾರ ಟೇಕ್ ಆಫ್ ಆಗ್ತಿಲ್ಲ ಅಂತ ಪ್ರತಿಪಕ್ಷದವರು ಏನು ಆರೋಪ ಮಾಡ್ತಿದ್ದಾರೆ, ಗಂಭೀರ ಆರೋಪ, ಅದಕ್ಕೆ ಉತ್ತರ ಕೊಡಬೇಕು. ಜೊತೆಗೆ ಆಫ್ಕೋರ್ಸ್ ಏನೋ 2023 ಮುಂದಿನ ವರ್ಷ ಅಂದರೆ ಇನ್ನೇನು ಡಿಸೆಂಬರ್ ಬಂತಾ ಇದೆ, 2023 ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ಪಕ್ಷ ರೆಡಿ ಆಗಬೇಕು. ಹಾನಗಲ್ ಸೋಲು ಬೊಮ್ಮಾಯಿಯವರಿಗೆ ಆದಂತಹ ದೊಡ್ಡ ಮಟ್ಟದ ಹಿನ್ನಡೆ. ಮುಂದಿನ ದಿನದಲ್ಲಿ ಜಿಲ್ಲಾ ಪಂಚಾಯತ್ತು, ತಾಲೂಕು ಪಂಚಾಯತ್ತು, ಈ ಎಲ್ಲ ಚುನಾವಣೆಗಳು ಬರ್ತಾ ಇದೆ, ಇದೆಲ್ಲದರ ಉಸ್ತುವಾರಿ ತಗೋಬೇಕು. ಹಾಗಾಗಿ ಸಮನ್ವಯ ಸಮಿತಿ ರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಆಲೋಚನೆ ಮಾಡ್ತಾ ಇದೆಯಂತೆ. ಲೆಟ್ ಸಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ರೆ. ಕಳೆದ ಎರಡು ವಾರಗಳಿಂದ ದೊಡ್ಡ ಮಟ್ಟದ ಬೆಳವಣಿಗೆ. ಮಾಜಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಬಂದಾಯಿತು, ಹಾಲಿ ಮುಖ್ಯಮಂತ್ರಿಗಳು ಹೋಗಿ ಬಂದಾಯಿತು, ಏನೋ ನಡೆಯುತ್ತಿದೆ ಒಳಗೊಳಗೆ ಅಂತ ಅನ್ನಿಸ್ತಾ ಇದೆ. ಬಟ್ ಅದೆಲ್ಲದರ ಮೂಲ ಸಮನ್ವಯ ಸಮಿತಿ ರಚನೆ ಮಾಡೋದು, ಮುಖ್ಯಮಂತ್ರಿಗಳಿಗೆ ಮೂಗ್ದಾರ ಹಾಕೋದು ಅಂತಾನ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನವರು ಇಷ್ಟು ದಿನ ಎಲ್ಲ ಒಂದ್ ಕಡೆ ಫ್ರೀ ಬರ್ಡ್ ಆಗಿ ಕೆಲಸ ಮಾಡ್ತಿದ್ರು, ಆದ್ರೆ ಬಿಟ್ಕಾಯಿನ್ ಪ್ರಕರಣ ದೊಡ್ಡ ಹಗರಣವಾಗಿ ಬಿಂಬಿಸ್ತಿರುವಂತೂ ಇಡೀ ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತೂ. ಈ ಬಿಟ್ಕಾಯಿನ್ ಪ್ರಕರಣದಲ್ಲಿ ಇಲ್ಲೊಂದ್ ಕಡೆ ಈ ಹಿಂದೆ ಮುಖ್ಯಮಂತ್ರಿ ಏನು ಗೃಹ ಸಚಿವರಾದಂತ ಸಂದರ್ಭದಲ್ಲಿ ಈ ಬಿಟ್ಕಾಯಿನ್ ಪ್ರಕರಣ ಎಲ್ಲೊಂದ್ ಕಡೆ ಮುನ್ನೆಲೆಗೆ ಬಂದಿರುವಂತದ್ದು. ಬಸವರಾಜ ಬೊಮ್ಮಾಯಿಯವರು ಗೃಹ ಸಚಿವರಾದಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಕೂಡ ಬಿಟ್ಕಾಯಿನ್ ಪ್ರಕರಣದಲ್ಲಿ ಎಲ್ಲೊಂದ್ ಕಡೆ ಅಧಿಕಾರವನ್ನ ದುರುಪಯೋಗ ಪಡ್ಕೊಂಡಿದ್ದಾರೆ ಅವರ ಕುಟುಂಬದವರು ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬರ್ತಿರುವಂತದ್ದು, ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು. ಈ ಎಲ್ಲದ ನಡುವೆ ಕೂಡ ಇದು ಮಾಧ್ಯಮಗಳು ಕೂಡ ದೊಡ್ಡ ಮಟ್ಟದ ಸುದ್ದಿ ಆಗ್ತಿರುವಂತದ್ದು, ಸರ್ಕಾರದ ಇಮೇಜ್ಗೆ ಮತ್ತು ಪಕ್ಷದ ಇಮೇಜ್ಗೆ ಧಕ್ಕೆ ಆಗ್ತಿರುವಂತದ್ದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಆಗಿರುವಂತದ್ದು ಮತ್ತು ಸಂಘ ಪರಿವಾರದ ಲೆಕ್ಕಾಚಾರ ಆಗಿರುವಂತದ್ದು. ಅಲ್ಲದೆ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಚುನಾವಣೆ ಇರುವಂತದ್ದು, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಇದೆ, 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಇದೆ, 2024 ಲೋಕಸಭೆ ಚುನಾವಣೆ ಇದೆ. ಹಾಗಾಗಿ ಇವ್ಯಾವ ಕೂಡ ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಬೀರಬಾರದೆಂಬ ಕಾರಣಕ್ಕಾಗಿ ಇದೀಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಮೂಗುದಾರ ಹಾಕಲು ಮತ್ತು ಕಡಿವಾಣ ಹಾಕಲು ಬಿಜೆಪಿ ಹೈಕಮಾಂಡ್ ಮಾತ್ರ ತೀರ್ಮಾನ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರನ್ನ ಏನೊಂದು ಕಡೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ಹೇಳಿದ್ರೆ, ಇನ್ಮೇಲೆ ಕೋಆರ್ಡಿನೇಟಿವ್ ಸಮನ್ವಯ ಸಮಿತಿಯನ್ನ ಬಿಜೆಪಿ ಹೈಕಮಾಂಡ್ ರಚಿಸಿದೆ. ಈ ಒಂದು ಸಮನ್ವಯ ಸಮಿತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಹಿರಿಯರು, ಸಂಘದ ನಿಷ್ಠರು ಮತ್ತು ಒಂದಷ್ಟು ಪ್ರಮುಖರು ಇರ್ತಾರೆ. ಅವರು ಈ ನೀತಿ ನಿಯಮಗಳನ್ನ, ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಯಾವ ನಿಯಮಗಳನ್ನ ಪಾಲಿಸಬೇಕು, ಸರ್ಕಾರ ಮತ್ತು ಪಕ್ಷದ ನಡುವಿನ ಸಮನ್ವಯತೆ, ಸರ್ಕಾರ ಜನರ ಪರವಾಗಿ ಹೇಗೆ ಕೆಲಸ ಮಾಡಬೇಕು, ಮತ್ತು ಬಸವರಾಜ ಬೊಮ್ಮಾಯಿಯವರು ಇನ್ನು ಮುಂದೆ ಯಾವುದೇ ನಿರ್ಧಾರವನ್ನ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ಹೇಳಿದ್ರೆ, ಈ ಸಮನ್ವಯ ಸಮಿತಿಯ ನಿರ್ಧಾರವಾದಂತೆ
ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಅವರ ಒಪ್ಪಿಗೆಯನ್ನು ಪಡೆಯಬೇಕಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಮುಖಾಂತರ ಇಲ್ಲೊಂದು ಕಡೆ ಪರೋಕ್ಷವಾಗಿ ಇದು ಬಸವರಾಜ ಬೊಮ್ಮಾಯಿಯವರ ಕಂಟ್ರೋಲ್ ತೆಗೆದುಕೊಂಡು ಸರ್ಕಾರ ನಮ್ಮನ್ನ ಈ ಒಂದು ಸಮಿತಿ ಮುನ್ನಡೆಸುವುದು, ಆ ಮುಖಾಂತರ ಜನಮನ್ನಣೆಗೆ ಏನೆಲ್ಲ ಪ್ಲಾನ್ ಅನ್ನು ಮಾಡಬೇಕು ಆ ಪ್ಲಾನ್ ಅನ್ನ ಈ ಒಂದು ಕೋಆರ್ಡಿನೇಟ್ ಸಮಿತಿ ಮಾಡುತ್ತೆ. ಇದು ಎಲ್ಲ ಒಂದು ಕಡೆ ಸರ್ಕಾರವನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಮತ್ತು ಬಸವರಾಜ ಬೊಮ್ಮಾಯಿಯವರಿಗೆ ಮೂಗುದಾರ ಹಾಕಲು ಈ ಒಂದು ಸಮನ್ವಯ ಸಮಿತಿ ರಚನೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಮನ್ವಯ ಸಮಿತಿ ಇತ್ತು. ಅದೇ ರೀತಿಯ ಸಮನ್ವಯ ಸಮಿತಿ ಇಲ್ಲೂ ಕೂಡ ರಚನೆ ಮಾಡ್ಲಿಕ್ಕೆ ಎಲ್ಲ ತೀರ್ಮಾನ ತೆಗೆದುಕೊಳ್ಳಲಾಗ್ತದೆ. ಈ ಸಮನ್ವಯ ಸಮಿತಿ ಬಹಿರಂಗವಾಗಿ ಕೆಲಸ ಮಾಡಬೇಕಾ ಅಥವಾ ಎಲ್ಲೊಂದ್ ಕಡೆ ಒಳಗಡೆ ಕೂತ್ಕೊಂಡು ಕೆಲಸ ಮಾಡಬೇಕಾ ಎಂಬುದ್ರ ಬಗ್ಗೆ ಇದೀಗ ಚರ್ಚೆ ನಡೀತಿರುವಂತದ್ದು. ಒಟ್ಟಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮೂಗುದಾರ ಹಾಕುವ ಉದ್ದೇಶಕ್ಕಾಗಿ ಸಮನ್ವಯ ಸಮಿತಿ ರಚನೆಯನ್ನ ಬಿಜೆಪಿ ಹೈಕಮಾಂಡ್ ರಚನೆ ಮಾಡ್ತಿದೆ ಅಂತ ಹೇಳಲಾಗ್ತದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಒಂದ್ ಕಡೆ ಹಳೆ ಜಿದ್ದು ಅವರ ತಮ್ಮ ವರ್ಸಸ್ ಇವ್ರ ತಮ್ಮ, ಪಕ್ಷ ಕೊಡೋದು ಡೌಟ್, ಪಕ್ಷೇತರಾಗೋದಕ್ಕೆ ಅವರು ಕೂಡ ರೆಡಿ ಆಗ್ತಿದ್ದಾರೆ, ರಂಗೇರ್ತಾ ಇದೆ. ಬೆಳಗಾವಿ ಅಂದರೆ ಕುಂದಾನಗರಿಯ ಮೇಲ್ಮನೆ ಆಟ ಈ ಹೊತ್ತಿನ ಸ್ಪೆಷಲ್. ಇದು ಪರಿಷತ್ನ ಫೈಟ್. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಪರಿಷತ್ತಿಗೀಗ ಚುನಾವಣೆಯ ಫೈಟ್ ಜೋರಾಗೇ ಇದೆ, ಫಲಿಸಲಿಲ್ಲ. ರಮೇಶ್ ಜಾರಕಿಹೊಳಿಯವರ ಲಾಬಿ ಅನ್ನೋ ಸುದ್ದಿ ಬರ್ತಾ ಇದೆ. ಬಹಳ ಟ್ರೈ ಮಾಡ್ತಿದ್ರು ರಮೇಶ್ ಜಾರಕಿಹೊಳಿಯವರು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು, ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ಅವರ ಸಹೋದರರಿಗೆ ಟಿಕೆಟ್ ಬೇಕು ಅಂತ ಕೇಳಿದ್ರು. ಲಖನ್ಗೆ ಪರಿಷತ್ ಫೈಟ್ಗೆ ಬಿಜೆಪಿ ಟಿಕೆಟ್ ಸಿಗೋ ಡೌಟ್ ಅಂತೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬೆಳಗಾವಿ ಸಾಹುಕಾರರು ಮಾಜಿ ಸಚಿವರು, ಇನ್ನವರಿಗೆ ಸಿಡಿ ಕೇಸಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ, ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಅವ್ರು ಮತ್ತೆ ಮಂತ್ರಿ ಆಗೋದು ಇನ್ನೂ ಕೂಡ ತಡವಾಗಬಹುದು. ಆದರೆ ಈ ನಡುವೆ ಅವರ ಸಹೋದರ ಲಖನ್ ಜಾರಕಿಹೊಳಿಗೆ MLC ಸೀಟ್ ಕೊಡಿಸ್ಬೇಕು, ಅದಾದ ನಂತರ ಮಂತ್ರಿ ಮಾಡಬೇಕು ಅನ್ನೋ ಆಸೆ ಇತ್ತೇನೋ. ಹಾಗಾಗಿ ಒಂದಷ್ಟು ರಿಕ್ವೆಸ್ಟ್ಗಳು ಒತ್ತಡಗಳೆಲ್ಲ ಹಾಕೋಕೆ ಶುರು ಮಾಡಿದರು. ಬಟ್ ಫೈನಲಿ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಅವರ ಯಾವ ಪ್ರಯತ್ನಗಳು ಕೂಡ ಫಲಿಸ್ತಾ ಇಲ್ಲ. ಬಿಜೆಪಿ ಲಖನ್ ಜಾರಕಿಹೊಳಿಗೆ ಟಿಕೆಟ್ ಕೊಡೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಆದರೆ ಟಿಕೆಟ್ ಕೊಡಲ್ವಾ, ಪಕ್ಷೇತರ ಅಭ್ಯರ್ಥಿಯಾಗಿ ಲಖನ್ ಅಖಾಡಕ್ಕಿಳಿಯುವಂತಹ ಸಾಧ್ಯತೆ ಇದೆಯಂತೆ. ಬೆಳಗಾವಿಯಲ್ಲಿ ಹಿಡಿತ ಸಾಧಿಸೋದಕ್ಕೆ ಜಾರಕಿಹೊಳಿ ಶಪಥ ಮಾಡಿದ್ದಾರಂತೆ, ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಂತೆ ಲಖನ್ ಜಾರಕಿಹೊಳಿ. December 23 ಸಂಕಷ್ಟ ಚತುರ್ಥಿ ದಿವಸ ನಾಮಪತ್ರ ಸಲ್ಲಿಸ್ತಾರೆ ಅಂತೆಲ್ಲ ಇದೆ. ಲೆಟ್ಸ್ ಸಿ ಏನೇನಾಗುತ್ತೆ ನೋಡೋಣ. ಮೂರು ಜನ ಜಾರಕಿಹೊಳಿ ಸಹೋದರರು ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ, ಈಗ ನಾಲ್ಕನೇ ಸಹೋದರ MLC ಮಾಡೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಹೌದು, ಕುಂದಾನಗರಿಯಲ್ಲಿ ಮಗದೊಂದು ಫ್ಯಾಮಿಲಿ ಫೈಟ್ನ ಸುಳಿವು ಸಿಗ್ತಾ ಇದೆ. ಒಂದು ಕಡೆ PLD ಬ್ಯಾಂಕ್ ಎಲೆಕ್ಷನ್, ಬಳಿಕ ಪರಿಷತ್ನ ಫೈಟ್ ಶುರುವಾಗಿದೆ. ಯಾರ್ಯಾರ ನಡುವೆ? ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಫ್ಯಾಮಿಲಿ. ಬ್ರೇಕಿಂಗ್ ನ್ಯೂಸ್. ದೊಡ್ಡ ಎಲೆಕ್ಷನ್ ಫೈಟ್ ತರಾನೇ ಇತ್ತು PLD ಚುನಾವಣೆ ಹಂಗೆ ನೋಡಕ್ ಹೋದ್ರೆ ಬೆಳಗಾವಿ ಭಾಗದಲ್ಲಿ. ಈಗ ಅವರಿಬ್ಬರ ಫ್ಯಾಮಿಲಿಯ ನಡುವೆ ದೊಡ್ಡ ಫೈಟ್, ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್, ಕುಟುಂಬದ ಮಧ್ಯೆ ಕಾದಾಟ. ಲೋಕಸಭೆ ಬೈ ಎಲೆಕ್ಷನ್, DCC ಬ್ಯಾಂಕ್ ಎಲೆಕ್ಷನ್ ಮಿಸ್ ಆಯಿತು. ಈಗ ಸಹೋದರ ಚನ್ನರಾಜ್ಗೆ ಕೈ ಟಿಕೆಟ್ ಕೊಡಿಸ್ತಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಂದರೆ ಲಖನ್ಗೆ ಎದುರಾಳಿ ಆಗ್ತಾರಂತೆ ಹೆಬ್ಬಾಳ್ಕರ್ ಅವರ ಸಹೋದರ. ಕಾಂಗ್ರೆಸ್ನಿಂದ ಚನ್ನರಾಜ್ ಹಟ್ಟಿಹೊಳಿಗೆ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆಯಂತೆ. ಕಾಂಗ್ರೆಸ್ನಿಂದ ಚನ್ನರಾಜ್ ಹೆಸರು ಘೋಷಣೆಯಷ್ಟೇ ಅಧಿಕೃತವಾಗಿ ಬಾಕಿ ಇರೋದು. ಟಿಕೆಟ್ ಘೋಷಣೆ ಆದರೆ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್, ಲಖನ್ನು ಮತ್ತು ಅವ್ರ ಸಹೋದರ ಅದೆಲ್ಲ ಆಮೇಲೆ, ಚನ್ನರಾಜ್ ಅವರೆಲ್ಲ, ಅವ್ರು ಇರೋದೇನೋ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಬ್ಬರ ನಡುವೆ ಫೈಟ್ ಫಿಕ್ಸ್ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆಯಂತೆ. ಮತ್ತಷ್ಟು ಮಾಹಿತಿ ಬೆಳಗಾವಿಯಿಂದ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗದ್ದಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್, ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಈ ಪರಿಷತ್ತಿನ ಫೈಟ್ನಲ್ಲಿ ಅವರಿಬ್ಬರ ಕುಟುಂಬದ ಮಧ್ಯೆ?
ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್, ಬೆಳಗಾವಿಯಲ್ಲಿ ಮತ್ತೊಂದು ಬಿರುಸಿನ ಕಾದಾಟ ಏರ್ಪಡುವ ಎಲ್ಲ ಸಾಧ್ಯತೆಗಳು ನಿಶ್ಚಳವಾಗಿವೆ. ಪ್ರಮುಖವಾಗಿ ಏನು ಬಿಜೆಪಿಯ ಎರಡನೇ ಅಭ್ಯರ್ಥಿಯಾಗಿ ಸಹೋದರ ಲಕ್ಕನ್ ಜಾರಕಿಹೊಳಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿ ಮತ್ತು ಬೆಳಗಾವಿಯಲ್ಲಿ ಲಾಬಿ ಮಾಡಿದ್ರು, ಅದೆಲ್ಲವೂ ಕೂಡ ಈಗ ಮುಗಿದು ಹೋಗಿದೆ. ಏನು ಲಕ್ಕನ್ ಜಾರಕಿಹೊಳಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಲು ಈಗಾಗಲೇ ಮುಹೂರ್ತವನ್ನು ನಿಗದಿ ಮಾಡಿದ್ದಾರೆ. ಅವರು ಇದೇ 23ರಂದು ಸಂಕಷ್ಟ ಚತುರ್ಥಿ ಎಂದು ನಾಮಪತ್ರ ಸಲ್ಲಿಸಕ್ಕೂ ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಂಡಿರತಕ್ಕಂಥದ್ದು. ಈ ಮೂಲಕ ಬೆಳಗಾವಿಯ ಪರಿಷತ್ ಚುನಾವಣೆ ಮತ್ತೊಂದು ರಾಜಕೀಯ ದೊಡ್ಡ ಹೋರಾಟಕ್ಕೆ ಈಗ ವೇದಿಕೆ ಸಿದ್ಧಗೊಳ್ಳುತ್ತಾ ಇದೆ. ಪ್ರಮುಖವಾಗಿ ಈ ಒಂದು ಚುನಾವಣೆಯಲ್ಲಿ ಏನು ಲಕ್ಕನ್ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಯೊಳಗೆ ಟಿಕೆಟ್ ಸಿಗೋದು ಈಗ ಬಹುತೇಕ ಪಕ್ಕಾಗಿದೆ. ಈ ಮೂಲಕ ಏನಂದ್ರೆ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ನಡುವೆ ಒಂದು ತುರುಸಿನ ಸ್ಪರ್ಧೆ ಈ ಒಂದು ಪರಿಷತ್ನಲ್ಲಿ ನಡೆದಿದೆ. ಪ್ರಮುಖವಾಗಿ ಏನು ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕೌಟಗಿಮಠಕ್ಕೂ ಕೂಡ ಮೂರನೇ ಸತಿ ಅವಕಾಶವನ್ನ ಪಕ್ಷ ನೀಡಿತ್ತು ಅಂತ ಹೇಳಲಾಗ್ತದೆ. ಇನ್ನು ಅಧಿಕೃತವಾಗಿ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿಲ್ಲ. ಏನು ಕಳೆದ ಬಾರಿಯ ಚುನಾವಣೆಯಲ್ಲಿ ಇದೇ ರೀತಿ ಅಂದ್ರೆ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸುವಂತದ್ದು ಬೆಳಗಾವಿಯಲ್ಲಿ ನಡೆದಿತ್ತು. ಈಗ ಆ ಭಯ ಕಾಂಗ್ರೆಸ್ ಮತ್ತು ಬಿಜೆಪಿಯು ಕೂಡ ಕಾಡ್ತಾ ಇದೆ. ಹರೀಶ್ ನಾಗರಾಜ್, ಪ್ರಮುಖವಾಗಿ ಬೆಳಗಾವಿ ರಾಜಕಾರಣ ಅತ್ಯಂತ ಜಿದ್ದಾಜಿದ್ದಿನ ಇರತಕ್ಕಂಥದ್ದು, ಮತ್ತು ಈ ಒಂದು ವಿಧಾನ ಪರಿಷತ್ ಎರಡು ಸ್ಥಾನಗಳಿವೆ, ಎರಡು ಸ್ಥಾನಗಳಿಗೆ ಚುನಾವಣೆ ನಡೆಸಿದ್ದು, ಒಂದು 9,000ಕ್ಕೂ ಹೆಚ್ಚು ಮತದಾರಿದ್ದಾರೆ. ಮತದಾರನ ಸೆಳೆಯಕ್ಕೆ ಈಗಾಗಲೇ ಎಲ್ಲರೂ ಕೂಡ ಒಂದು ಸುತ್ತಿನ ಕಸರತ್ತನ್ನ ಮುಗಿಸಿದ್ದಾರೆ. ಏನು ಈಗ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ಚುನಾವಣೆ ಮತ್ತಷ್ಟು ರಂಗೇರಲಿ. ಹರೀಶ್ ನಾಗರಾಜ್, ಏನು ಜಾರಕಿಹೊಳಿ ಸಹೋದರರು ಈಗಾಗಲೇ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದಾರೆ, ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಪ್ರಭಾವ ಹೊಂದಿದ್ದಾರೆ. ಈಗ ನಾಲ್ಕನೇ ಸಹೋದರ ಲಕ್ಕನ್ ಜಾರಕಿಹೊಳಿ ಕೂಡ ಪರಿಷತ್ಗೆ ಸ್ಪರ್ಧೆ ಮಾಡಿದ್ದು, ಜಾರಕಿಹೊಳಿ ಸಹೋದರರಿಗೆ ಇದೊಂದು ಪ್ರತಿಷ್ಠೆಯ ಫೈಟ್ ಆಗಿದೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಇದೊಂದು ಪ್ರತಿಷ್ಠೆ ಆಗಿದೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರನ ಹೆಸರು ಕಳೆದ ಬಾರಿ ಲೋಕಸಭೆ ಉಪಚುನಾವಣೆ ಮತ್ತು ಅನೇಕ ಚುನಾವಣೆ ಸಂದರ್ಭದಲ್ಲಿ ಕೇಳಬಂದಿತ್ತು. ಅದು ಅವರು ಕೂಡ ಈ ಬಾರಿ ಸ್ಪರ್ಧೆ ಮಾಡ್ತಿದ್ರಿಂದ ನೇರವಾಗಿ ಹಣಾಹಣಿ ಇರಲಿದೆ. ಮತ್ತು ಪರಿಷತ್ನ ಫೈಟ್ ಬೆಳಗಾವಿಯಲ್ಲಿ ಪ್ರತಿಷ್ಠೆ, ಒಂದ್ ಕಡೆ ಕುಟುಂಬದ ಪ್ರತಿಷ್ಠೆ, ಪಕ್ಷದ ಪ್ರತಿಷ್ಠೆ, ವ್ಯಕ್ತಿ ಪ್ರತಿಷ್ಠೆ ಎಲ್ಲವೂ ಕೂಡ ಕೆಲಸ ಮಾಡುತ್ತಲ್ಲ. ಈಗ ಲೆಟ್ಸ್ ಸಿ, ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿ ಕೂಡ ಇದೆ, 7977773753, 7977773753 ವಾಟ್ಸಪ್ ಮಾಡಿ. ಹಾಗೆ ನಮ್ಮ ವೆಬ್ಸೈಟ್ ಕೂಡ ಇದೆ, ಲಾಗಾನ್ ಆಗಿ www.moneycontrol.com/sanjeevini. ನಿಸ್ಸೊಂದು ಬರುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್, ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ, ಇದು ಕೂಡ ಪರಿಣಾಮ ಬೀರಿರುತ್ತೆ. ಹಿಂದೆ ಅಮಿತ್ ಶಾ ಅವರು ಹೇಳಿದ್ರು ಮುಖ್ಯಮಂತ್ರಿ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆ ಹೋಗ್ತೀವಿ ಅಂತ. 15-16 ತಿಂಗಳಲ್ಲಿ ಕಾವೇರಿಯಲ್ಲೂ ಬಹಳ ನೀರು ಹರಿದಿರುತ್ತೆ, ಕೃಷ್ಣೆಯಲ್ಲೂ ಬಹಳ ನೀರು ಹರಿದಿರುತ್ತೆ. ಹಾನಗಲ್ ಪ್ರಚಾರವನ್ನು ನೀವು ನೋಡಿದರೆ ಆಸಕ್ತಿ ವಹಿಸಿ ಹೆಚ್ಚು ಪ್ರಚಾರ ಮಾಡಿದವರು ಈ ವಲಸಿಗ ಮಂತ್ರಿಗಳು. ಸೋಲು ಒಬ್ಬರು ತಲೆ ಕಟ್ಟೋದಿಲ್ಲ, ಗೆಲುವನ್ನು ಒಬ್ಬರು ತಲೆ ಕಟ್ಟೋದಿಲ್ಲ. ಬಿಟ್ಕಾಯಿನ್ ಹಗರಣ, ಒಂದು ರೀತಿಯ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಕೂಡ ಸೃಷ್ಟಿಯಾಗಿವೆ. ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋದು. ದೇಶದ ಪ್ರಧಾನಿಯ ಬಗ್ಗೆ ನಂಬಿಕೆ ಇಡಿ. ಮೈ ನೈ ಕಾವುಂಗ ನಾ ಕನೆ ದುಂಗ. ನಿಮ್ಮ ಫ್ಯಾಮಿಲಿಯಿಂದ ಯಾರು ರಾಜಕಾರಣಕ್ಕೆ ಬರಲ್ವ? ಮತ್ತೆ ಬಿಗ್ ಬ್ರೇಕಿಂಗ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮನ್ನ ಎಚ್ಚರಿಸುವಂತಹ ಸ್ಟೋರಿ. ಬೆಂಗಳೂರಿನಲ್ಲಿ ನಿರಂತರ ಮಳೆ ಆಗ್ತಾ ಇದೆ, ಚಳಿ, ಜ್ವರ, ಶೀತ, ರಾಜಧಾನಿ ನಿಜವಾಗ್ಲೂ ವಿಲವಿಲ್ಲ, ಹೆಚ್ಚಾಗ್ತಾ ಇದೆ ಡೆಂಗಿ, ಚಿಕನ್ ಗುನಿಯಾ. ಇವತ್ತಿನ ವಿಶೇಷ ಡೇಂಜರ್ ಡೆಂಗಿ. ಆಯ್ತು, ಒಂದು 10 ದಿನ ಹಂಗೆ ನೋಡೋಕ್ಕೋದ್ರೆ ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಕಾಡ್ತಾ ಇದೆ ಈ ಮಳೆ ರಾಯ. ನಿರಂತರ ಮಳೆ, ತರ್ಗುಟ್ಟುವಂತಹ ಚಳಿ, ಬೆಳ್ಳಂ ಬೆಳಗ್ಗೆ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಜನ ಕಂಗಾಲಾಗ್ತಿದ್ದಾರೆ, ನಗರದಲ್ಲಿ ಡೆಂಗಿ ಮತ್ತು ಚಿಕನ್ ಗುನಿಯಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮಳೆ ನಿಂತರೆ, ನೀರು ಕೊಳೆತರೆ, ಪಾಚಿ ಕಟ್ಟಿದ್ರೆ, ನಿಂತ ನೀರಿದ್ದರೆ, ಸೊಳ್ಳೆ ಬಂದರೆ, ಆಗ ಶುರುವಾಗುತ್ತೆ ಎಲ್ಲ ಡೆಂಗಿ, ಚಿಕನ್ ಗುನಿಯಾ ಈ ಥರದ್ದೆಲ್ಲ ರೋಗಗಳು. ಸೊ ಹಾಗಾಗಿ ಬಿ ಕೇರ್ಫುಲ್. ಕಳೆದ 10-12 ದಿನಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ, ಡೆಂಗಿ ಮತ್ತು ಚಿಕನ್ ಗುನಿಯಾ ಕೇಸಸ್ಗಳು ಏರಿಕೆ ಆಗೋಗಿದೆ ಬೆಂಗಳೂರಿನಲ್ಲಿ. ನೋಡಿ, ಬರ್ತಾ ಇದೆ ಒಂದಷ್ಟು ಡೀಟೇಲ್ಸ್ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ 1,000 ದಾಟ್ತು ಡೆಂಗಿ ಕೇಸು, 53 ಚಿಕನ್ ಗುನಿಯಾ ಕೇಸು. ಇಡೀ ರಾಜ್ಯದಲ್ಲಿ 5,000 ದಾಟ್ತು ಡೆಂಗಿ ಕೇಸು, 1,621 ಚಿಕನ್ ಗುನಿಯಾ ಕೇಸಸ್ಗಳು ದಾಖಲಾಗಿದೆ. ಸೊ ಹಾಗಾಗಿ ಹುಷಾರಾಗಿರಿ. ನೀರು ನಿಲ್ಲೋ ಇಂಥ ಮನೆ ಸುತ್ತಮುತ್ತ ಎಲ್ಲ ನೀಟಾಗಿ ಕಸ್ಪರ್ಕೆ ತಗೊಂಡು ಕೂಡಿಸಿ ನೀರು ನಿಲ್ಲೋ ಥರ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು
ಕ್ಲೀನ್ನೆಸ್ ಸ್ವಚ್ಛತೆಯನ್ನು ಕಾಪಾಡುವತ್ತ ಗಮನ ಹರಿಸಿ. ಲೆಟ್ಸ್ ಮೂವ್ ಮುಂದುವರೆದ ಭಾಗದ ಮಗದೊಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ. ಬೆಂಗಳೂರಿನಲ್ಲಿ ಡೆಂಗಿ ಮತ್ತು ಚಿಕನ್ ಗುನಿಯಾ ಅಬ್ಬರಿಸ್ತಾ ಇದೆ. ಒಂದೇ ತಿಂಗಳಲ್ಲಿ ಶೇಕಡ 20% ಕೇಸ್ಗಳು ಜಾಸ್ತಿಯಾಗಿದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಈ ಡೆಂಗಿ ಚಿಕನ್ ಗುನಿಯಾ ಬಂದಾಗ ಮಕ್ಕಳಲ್ಲಿ ಕೇಸಸ್ಗಳು ಜಾಸ್ತಿ ಆಗುತ್ತೆ. ಬಿಬಿಎಂಪಿಯಿಂದ ಡೋರ್ ಟು ಡೋರ್ ಸರ್ವೆ ಮಾಡ್ತಿದ್ದಾರೆ. ಡೆಂಗಿ ಚಿಕನ್ ಗುನಿಯಾ ಕೇಸ್ಗಳ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಗುಣಲಕ್ಷಣಗಳಿದ್ದರೆ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಸೂಚನೆ ಕೊಡ್ತಿದ್ದಾರೆ. ಬಿಬಿಎಂಪಿಯಿಂದ ಆಂಟಿ ಲಾರ್ವಾ ಸಿಂಪಡಿಕೆ ಶುರು ಮಾಡಿದ್ದಾರೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆ ಕೊಡ್ತಿದ್ದಾರೆ. ನ್ಯೂಸ್ 18ಗೆ ಬಿಬಿಎಂಪಿ ವಿಶೇಷ ಆಯುಕ್ತರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನಾವು ನಿಮ್ಗೆ ಅಲರ್ಟ್ ಮಾಡ್ತಿದ್ದೀವಿ, ಎಚ್ಚರಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಗಮನಕ್ಕೆ. ಮತ್ತಷ್ಟು ಮಾಹಿತಿ ಡಾಕ್ಟರಿಂದಲೇ ನಿಮಗೆ ಮಾಹಿತಿ ಕೊಡಿಸ್ಬೋಣ. ತಜ್ಞ ವೈದ್ಯರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಡಾಕ್ಟ್ರೆ. ಮಾರ್ನಿಂಗ್ ಮಾರ್ನಿಂಗ್. ಸಡನ್ ಆಗಿ ಈ ಡೆಂಗಿ ಚಿಕನ್ ಗುನಿಯ ಹೆಚ್ಚಾಗೋದು ಕಾರಣ ಏನು? ಹೇಗಿದೆ ಪರಿಸರ ಇವಾಗ? ಹೇಗೆ ಹರಡ್ತಾ ಇದೆ? ರೇಷಿಯೋ ಹೇಗಿದೆ? ಸರ್, ಇದ್ರ ಕಾರಣ ಕಾಮನ್ ಆಗಿ ನಿಂತ ನೀರಿನಲ್ಲಿ ಬ್ರೀಡ್ ಆಗುವಂತದ್ದು. ಸೊ ಹಂಗಾಗಿ ಈ ಮಳೆಗಾಲದಲ್ಲಿ ಅಥವಾ ಮಳೆ ಬಂದು ನಿಂತ ಮೇಲೆ ಸ್ಟಾಗ್ನೆಂಟ್ ಕ್ಲಿಯರ್ ವಾಟರ್, ಪಾಚಿ ಕಟ್ಟರ ನೀರಲ್ಲ, ಕ್ಲಿಯರ್ ವಾಟರ್ ಅಲ್ಲಿ ಬ್ರೀಡ್ ಆಗುವಂತದ್ದು ಸೊಳ್ಳೆಗಳು. ಸೊ ಹಂಗಾಗಿ ಮನೆಯಲ್ಲಿ ಹೊಟ್ಟಿರೋ ಪಾತ್ಗಳು, ಮನೆ ಸುತ್ತಮುತ್ತ ಪರಿಸರ, ಒಣಗಿದ ಎಲೆಗಳ ಮೇಲೆ ನಿಂತ ನೀರು, ಎಕ್ಸಾಂಪಲ್ ಈ ಪಾಟ್ಸ್, ಮತ್ತೆ ಎಳ್ನೀರು ಕುಡಿದು ತೆಂಗಿನಕಾಯಿ ಹೊರಗಡೆ ಚಿಪ್ಪು ಬಿಸಾಡ್ತಾರೆ ಅದರಲ್ಲಿ ಇಲ್ಲುವಂತ ನೀರುಗಳು, ಇದು ಸಾಮಾನ್ಯವಾಗಿ ಮನೆ ಸುತ್ತಮುತ್ತಲ ಪರಿಸರ ಈ ತರ ಇದ್ದಾಗ ಅಲ್ಲಿ ಬ್ರೀಡ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರ್ತದೆ. ಸೊ ಈ ಸ್ಪರ್ಟ್ ಈಗೇನ್ 20% ಇನ್ಕ್ರೀಸ್ ಆಗ್ತಾ ಇದೆ ಬೆಂಗಳೂರು ಅಥವಾ ಬೇರೆ ಕಡೆ, ಇದು ನಮ್ಗೆ ಆಶ್ಚರ್ಯ ತರುವಂತದ್ದೇನಲ್ಲ, ಇದು ಎವ್ರಿ ಇಯರ್ ಕಾಣುವಂತದ್ದು. ಬಟ್ ಎವ್ರಿ ಇಯರ್ ಜನಗಳಿಗೆ ಇದರ ತಿಳುವಳಿಕೆ ಪ್ರತಿ ಸಾರಿ ಮಾಡಿದಾಗ್ಲೂ ಸಹ ಅದೇ ನೆಗ್ಲಿಜೆನ್ಸ್ ಇದೇ ಇರ್ತದೆ, ಮನೆ ಸುತ್ತಮುತ್ತಲಿನ ಪರಿಸರ ಸರಿಗೆ ಇಟ್ಕೊಳ್ಳಲ್ಲ. ತಕ್ಷಣ ಈ ರೋಗ ಬಂತಪ್ಪ ಅಂತ ಅನ್ಕೊಳ್ಳೋದು ಹೇಗೆ, ಏನೇನ್ ಕಾಣಿಸುತ್ತೆ? ಇದರಲ್ಲಿ ಜ್ವರ ಮತ್ತೆ ಮೈಕೈ ನೋವು, ಬಹಳ ಟಿಪಿಕಲ್ ಮಯಾಲ್ಜಿ ಅಂತ ಹೇಳ್ತೀವಿ, ಅಂದ್ರೆ ಮೈಕೈ ನೋವು ತುಂಬಾ ಎಕ್ಸಾಜಿರೇಟೆಡ್ ಇರ್ತದೆ. ಬೋತ್ ಈ ಡೆಂಗಿ ಮತ್ತೆ ಚಿಕನ್ ಗುನಿ ಎರಡರಲ್ಲೂ ಸಹ ಜಾಯಿಂಟ್ಸ್ ಎಲ್ಲ ಪೇನ್ ಬರುತ್ತೆ, ಕೈ ಎತ್ತಕ್ಕಾಗಲ್ಲ, ಕಾಲು ನಡೆಯಕ್ಕಾಗಲ್ಲ. ಹೌದು, ಬಹಳಷ್ಟು ನೋವುಗಳಿರ್ತದೆ. ಅಂಡ್ ಇದು ಜ್ವರ ಜಾಸ್ತಿ ಇರಲ್ಲ, ಒಂದು ಎರಡು ದಿವಸ ಇರ್ತದೆ, ಮತ್ತೆ ಮೈಕೈ ನೋವು ಉಳ್ಕೊಳ್ತದೆ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರ ವಹಿಸೋದು. ಇದ್ರಲ್ಲಿ ಒಂದೇ ಒಂದು ಡೇಂಜರ್ ಏನಪ್ಪಾ ಅಂದ್ರೆ ಪ್ಲೇಟ್ಲೆಟ್ ಕೌಂಟ್ ಅಂತ ಕಮ್ಮಿ ಆಗ್ತದೆ. ಓ, ಅದು ಡೇಂಜರ್. ಹೌದು ಹೌದು, ಇದು ಒಂದು ಸಾಮಾನ್ಯವಾಗಿ ಕಡಿಮೆ ಆಗೋದ್ರೆ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದು 100,000 ಕಮ್ಮಿ ಆದಾಗ ಮಾತ್ರ, ಸುಮಾರು ಜನಕ್ಕೆ ಅದು 1.5 lakh ಲ್ಯಾಬ್ ರೇಂಜ್ ಇರ್ತದೆ, ಅದು 1,49,000 ಬಂದ್ ಕೂಡಲೇ ಪ್ಯಾನಿಕ್ ಆಗ್ತಾರೆ, ಹಾಸ್ಪಿಟಲ್ಗೆ ಓಡೋಗ್ತಾರೆ. ಅದೇನ್ ಬೇಕಾಗಿಲ್ಲ, ಪ್ರತಿ ದಿವಸ ನಾವು ಪ್ಲೇಟ್ಲೆಟ್ ಕೌಂಟ್ ನ ಪರೀಕ್ಷೆ ಮಾಡಿ ಅದನ್ನ ನೋಡ್ಕೋಬಹುದು. ಸಾಮಾನ್ಯವಾಗಿ ನಾವು 100,000 ಕಮ್ಮಿ ಆಗೋ ಟ್ರೆಂಡ್ ಇದ್ದಾಗ ಮಾತ್ರ ಅಡ್ಮಿಷನ್ ಹೇಳೋದು, ಆಮೇಲೆ 10,000 ಕಮ್ಮಿ ಇದ್ದಾಗ ಮಾತ್ರ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್. ಡಾಕ್ಟ್ರೆ, ಮುನ್ನೆಚ್ಚರಿಕಾ ಕ್ರಮವಾಗಿ ಆಹಾರ ಪದ್ಧತಿಯಲ್ಲಿ ಏನೋ ಚೇಂಜ್ ಮಾಡ್ಕೋಬೇಕಾ? ಆಹಾರ ಪದ್ಧತಿ ಏನಿಲ್ಲ ಸರ್, ಇಲ್ಲ ಖಂಡಿತ ಇಲ್ಲ. ಕುಡಿಯ ನೀರಂದ್ರೆ ಈ ಶೇಖರಣೆ ನಿಂತ ನೀರು, ಈ ಕೆಲವರು ತುಂಬಾ ಜನ ಈ ವಾರಕ್ಕೊಮ್ಮೆ ನೀರು ಬರ್ತದೆ, ಅವರು ಹೊರಗಡೆ ಡ್ರಮ್ ಅಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೆ, ಅದಕ್ಕೆ ಮುಚ್ಚಲ ಮುಚ್ಚಿರಲ್ಲ, ಅಂತವುಗಳನ್ನ ಮಾತ್ರ ದಯವಿಟ್ಟು ಗಮನ ಹರಿಸಿ. ಈ ಸ್ಟೋರೇಜ್ ಪ್ಲೇಸಸ್ ಅನ್ನ ಓಪನ್ ಬಿಡಬಾರ್ದು, ನಿಂತ ನೀರು, ಅರಿಯೋ ನೀರಲ್ಲಿ ಬರಲ್ಲ, ಕೊಚ್ಚೆ ನೀರಲ್ಲಿ ಇದು ಬ್ರೀಡ್ ಆಗಲ್ಲ, ಈ ಡೆಂಗು ಜ್ವರದ ಮನ್ನ ಮಾತ್ರ ನಾವು ಹೇಳ್ತಿದ್ದೇವೆ. ಸೊ ಹಂಗಾಗಿ ಇದರಲ್ಲಿ ಚಿಕನ್ ಗುನ್ಯಾ, ಡೆಂಗು ಇವೆಲ್ಲ ಮತ್ತೆ ಮಲೇರಿಯಾ ಇವೆಲ್ಲ ಬ್ರೀಡ್ ಆಗುವಂತದ್ದು ಒಂದೇ ಸಂತತಿ. ಹಾಗಾಗಿ ಈ ಪರಿಸರ, ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲಿ ಶೇಖರಣೆ ಮಾಡುವಂತ ನೀರುಗಳು, ಮನೆ ಒಳಗಡೆ ಪಾಟ್ ಇಟ್ಟಿರ್ತಾರೆ, ಅದರಲ್ಲಿ ಕೆಳಗಡೆ ಪ್ಲೇಟ್ ಇಟ್ಟಿರ್ತಾರೆ, ಆ ನೀರು ಶೇಖರಣೆ ಆಗಿರ್ತದೆ. ಒಳ್ಳೆ ಮಾಹಿತಿ ಕೊಟ್ರಿ ಜನಕ್ಕೂ, ಅದೊಂದು ಒಂದೊಂದು ಮೆಸೇಜ್ ತಲುಪ್ತು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ತಜ್ಞ ವೈದ್ಯರು. ನ್ಯೂಸ್ ಮುಂದುವರಿತೆ, ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ನಟೋರಿಯಸ್ ರೌಡಿ ಕಾಲಿಗೆ ಗುಂಡೇಟ್ ಹೊಡೆದಿದ್ದಾರೆ. ಪಳನಿ ಅಲಿಯಾಸ್ ಕರ್ಚೇಫ್ ಪಳನಿ ಕಾಲಿಗೆ ಗುಂಡೇಟ್ ಬಿತ್ತು, ಗುಂಡೇಟ್ ಹೊಡೆದು ಆತನನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಪಳನಿ ಅಲಿಯಾಸ್ ಕರ್ಚೇಫ್ ಪಳನಿ 3 ಕೊಲೆ ಮಾಡಿದ್ದಾನಾತ, 2 ಕೊಲೆ ಎತ್ತ ಪ್ರಕರಣ ಆತನ ಮೇಲಿದೆ. ಒಟ್ಟು 20 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತೆ ಈ ಪಳನಿ ಉರುಫ್ ಕರ್ಚಿಫ್ ಪಳನಿ. ಇತ್ತೀಚೆಗೆ ಮುನ್ನಾ ಕುಮಾರ್ ಅನ್ನು ಕೂಡ ಕೊಲೆ ಮಾಡಿದ್ದ. ಸಿಸಿಬಿ ಎಸಿಪಿ ಪರಮೇಶ್ ಅವರಿಂದ
ಕಾರ್ಯಾಚರಣೆ ನಡೆಸಿದ್ರು. ಆರೋಪಿ ಅಶೋಕ್ ನಗರದ ಸ್ಮಶಾನದ ಹತ್ರ ಸಿಕ್ಕದ, ಗುಂಡೆ ಹೊಡೆದ್ರು, ಅಂದ್ರೆ ಶರಣಾಗೋದಕ್ಕೆ ಸೂಚನೆ ಕೊಟ್ಟರು, ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡ್ದ, ಕಾಲಕ್ಕೆ ಗುಂಡೊಡೆದ್ರು, ಅರೆಸ್ಟ್ ಮಾಡಿದ್ರು. ಆತ್ಮರಕ್ಷಣೆಗೋಸ್ಕರ ಪಳನಿ ಎಡಕಾಲಿಗೆ ಗುಂಡು ಹಾರಿಸಿದ್ರು ಎಸಿಪಿ ಪರಮೇಶ್ ಅವರ ಇಡೀ ತಂಡ. ಫೈನಲಿ ಗುಂಡು ಬಿದ್ದ ಮೇಲೆ ಆತ ಬಿದ್ದ, ಅರೆಸ್ಟ್ ಮಾಡಿದ್ರು, ಈಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅಶೋಕ್ ನಗರದ ಸ್ಮಶಾನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಆತ ಅಲ್ಲೇ ಆತನಿಗೆ ಗುಂಡೊಡೆದದ್ದು, ಅಲ್ಲೇ ಸಿಕ್ಕಿ ಬಿದ್ದದ್ದು. ಮುನ್ನಾ ಕುಮಾರ್ ಹತ್ಯೆಯಾಗದ ಮಧ್ಯಭಾಗದ ದೃಶ್ಯ ಅಫ್ಕೋರ್ಸ್ ಬ್ಲರ್ ಮಾಡಿದ್ವಿ, ತೋರಿಸೋಕ್ಕಾಗಲ್ಲ ನಮಗೆ. ಎಡಭಾಗದಲ್ಲಿ ಪಳನಿ ಅಲಿಯಾಸ್ ಕರ್ಚೀಫ್ ಪಳನಿ. ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯುವ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಟಾಂಗ್ ಕೊಟ್ಟಿದ್ದಾರೆ. ವೈಯಕ್ತಿಕ ಕಾರಣಕ್ಕೆ ರಾಜಕಾರಣ ಮಾಡಬಾರದು, ಜನರಿಗೋಸ್ಕರ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡಬೇಕು ಅಂತ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಪ್ರತಿಯೊಂದು ರಾಜಕೀಯ ಚರ್ಚೆಯನ್ನು ಕೂಡ ಅವರೇ ಲೀಡ್ ಮಾಡ್ತಾರೆ. ಅಂದರೆ ಒಂದು ಆರೋಪ ಇರ್ಬೋದು ಅಥವಾ ಒಂದು ಇಶ್ಯೂನ ಅವ್ರು ಎತ್ಕೋತಾರೆ, ಅಲ್ಲಿಂದ ಅದು ಶುರು ಆಗುತ್ತೆ. ಸಿದ್ದರಾಮಯ್ಯ ಕೇಂದ್ರೀಕೃತ ರಾಜಕಾರಣ ರಾಜ್ಯದಲ್ಲಿ ಆಗ್ತಾ ಇದೆ, ಇದು ಬಿಜೆಪಿ ದೃಷ್ಟಿಯಿಂದ ಒಳ್ಳೆಯದಲ್ಲ. ನೋಡಿ, ವಿವಾದಾಸ್ಪದವಾಗಿರುವ ಸಂಗತಿಗಳನ್ನು ಹಿಡ್ಕೊಂಡು ವಿವಾದಗಳ ಮೂಲಕನೇ ರಾಜಕೀಯ ಜೀವಂತಿಕೆಯನ್ನು ಕೇಂದ್ರೀಕೃತ ಅಂತ ಹೇಳೋಕ್ಕಾಗಲ್ಲ, ವಿವಾದ ಕೇಂದ್ರಿತ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರು ಈಗ ಮಾಡ್ತಿರೋ ರಾಜಕಾರಣ ವಿವಾದ ಕೇಂದ್ರಿತ ರಾಜಕಾರಣ. ಅವರು ಯಾವತ್ತೂ ಕರ್ನಾಟಕವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡಲೇ ಇಲ್ಲ, ವಿವಾದ ಕೇಂದ್ರಿತವಾಗಿಯೇ ರಾಜಕಾರಣ ಮಾಡ್ತಾ ಬಂದರು. ಹಾಗಾಗಿ ಅವರು ವಿವಾದಿತ ಕಾರಣಕ್ಕೆ ಸುದ್ದಿಯಲ್ಲಿರ್ತಾರೆ, ವಿವಾದದ ಕಾರಣಕ್ಕೆ. ಆದರೆ ಅವ್ರದ್ದೊಂದು ಮಾಡೆಲ್ ಅನ್ನೋದೇನಿದೆ, ಏನಿದೆ? ನಾನು ಟಿಪ್ಪು ಜಯಂತಿ ಮಾಡಿದೆ ಅನ್ನೋದು ಮಾಡೆಲ್ ಅನ್ನೋಕ್ಕಾಗತ್ತಾ? ನಾನು ಇವತ್ತಿಗೂ ನಾನು ಕೇಳಲಿಕ್ಕೆ ಬಯಸ್ತೇನೆ, ನಮ್ಮ ರಾಜ್ಯಕ್ಕೆ ಮಾದರಿ ರಾಜರಾಗಿ ಟಿಪ್ಪು ಯಾವತ್ತೂ ಇರಲಿಲ್ಲ. ನಮಗೆ ನಾಲ್ವಡಿ ಕೃಷ್ಣರಾಜರ ಒಡೆಯರು, ಅವರು ಮೈಸೂರು ಬ್ಯಾಂಕು ಅವ್ರ ಸ್ಥಾಪನೆ, ಮೈಸೂರು ಯೂನಿವರ್ಸಿಟಿ ಅವ್ರ ಸ್ಥಾಪನೆ, ಮೈಸೂಗರು ಅವ್ರ ಸ್ಥಾಪನೆ, ಮೈಸೂರು ಕಾಫಿ ಕ್ಯೂರಿಂಗ್ ಅವ್ರ ಸ್ಥಾಪನೆ, ಮೈಸೂರು ಸಿಲ್ಕ್ ಬ್ರ್ಯಾಂಡ್ ಮಾಡಿದ್ದು ಅವ್ರ ಕಾಲಘಟ್ಟದಲ್ಲಿ, ಮೊದಲ ಪಾಲಿಟೆಕ್ನಿಕ್ಕು ಅವ್ರ ಕಾಲದಲ್ಲಿ ಸ್ಥಾಪನೆ ಆಯಿತು, ಮೈಸೂರು ಉಕ್ಕು ಮತ್ತು ಸ್ಟೀಲ್ ಕಾರ್ಖಾನೆ ಅವ್ರ ಕಾಲದಲ್ಲಿ ಸ್ಥಾಪನೆ ಆಯಿತು, ಮೈಸೂರು ಕಾಗದ ಕಾರ್ಖಾನೆ ಅವ್ರ ಕಾಲದಲ್ಲಿ ಸ್ಥಾಪನೆ ಆಯಿತು, ಕನ್ನಂಬಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆಯಿತು. ಅವರು ನಮಗೆ ಮಾದರಿ ಅಂತ ಹೇಳ್ತಾರೆ. ಆದರೆ ಟಿಪ್ಪು ಕಾಲದಲ್ಲಿ ಆಗಿದ್ದೇನು? ನರಮೇಧ, ಕನ್ನಡದ ಆಡಳಿತದ ಭಾಷೆಯ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಹೇರಿದ್ದು, ಅದನ್ನು ನಾವು ಹೇಗೆ ಸ್ವೀಕಾರ ಮಾಡೋಕ್ಕಾಗತ್ತೆ? ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರ ಜೊತೆ ನ್ಯೂಸ್ 18 ಕನ್ನಡದ ಸಂಪಾದಕರು ಸಿದ್ದು ಕಾಳಜಿ ಅವರು ನಡೆಸಿರುವಂತಹ ಸಂದರ್ಶನ ಇವತ್ತು ಸಂಜೆ 6 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಬರುತ್ತೆ, ಮಿಸ್ ಮಾಡ್ತೇನೆ. ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ತಾರೆ, ಒಂದು ಅಮೂಲಾಗ್ರ ಬದಲಾವಣೆ ಬಿಜೆಪಿಯಲ್ಲಿ ಆಗುತ್ತೆ. ಯಾವ ಕಾರಣಕ್ಕೆ ಬಿ ಎಸ್ ಯಡಿಯೂರಪ್ಪನ ಬದಲಾಯಿಸಲಾಯಿತು, ನಿಜವಾಗೂ ಆ ಉದ್ದೇಶ ಈಡೇರಿದೆ ಅನಿಸುತ್ತಾ ನಿಮಗೆ? ಬಿಟ್ಕಾಯಿನ್ ಆಗರ ಒಂದು ರೀತಿಯ ಅನುಮಾನಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಸೃಷ್ಟಿಯಾಗಿವೆ. ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋದು ನೇರು ಹುಕ್ಕಬಾರ್, ಇದು ವಿವೇಚನೆ ಸಹಿತ ಮಾಡಿರುವಂತಹ ಟ್ವೀಟ್ಗಳ. ಚಿಕ್ಕಮಗಳೂರು ಜಿಲ್ಲಾ ರಾಜಕಾರಣ ಸಿ ಟಿ ರವಿ ಅವರ ಕೇಂದ್ರೀಕೃತವಾಗಿ ನಡೀತಾ ಇದೆ ಅನ್ನೋ ಒಂದು ಆರೋಪ ಇದೆ. ಸಿ ಟಿ ರವಿ ಅವರೀಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿರೋದ್ರಿಂದ ಅವರ ಕುಟುಂಬದವ್ರನ್ನ ಒಬ್ಬರು ತರ್ತಾರೆ. ಸಿದ್ದರಾಮಯ್ಯ ಕೇಂದ್ರೀಕೃತ ರಾಜಕಾರಣ ರಾಜ್ಯದಲ್ಲಿ ಆಗ್ತಾ ಇದೆ.